ಕರ್ನಾಟಕ ಕಂಡಂತಹ ಶ್ರೇಷ್ಠ ರಾಜಕಾರಣಿಗಳಲ್ಲಿ ಒಬ್ಬರಾದ ದಿವಂಗತ ರಾಮಕೃಷ್ಣ ಹೆಗ್ಡೆರವರ ಹುಟ್ಟುಹಬ್ಬವನ್ನು ನವ ಕರ್ನಾಟಕ ನಿರ್ಮಾಣ ವೇದಿಕೆ ವಿವೇಕಾನಂದ ವಿಚಾರ ವೇದಿಕೆ ಸಂಯುಕ್ತಾಶ್ರಮದಲ್ಲಿ ಕ್ಯಾಲ್ಸಂದ್ರದ ಹಿರಿಯ ಸಾಹಿತಿ ಕವಿತಾ ಕೃಷ್ಣರವರ ಸಾಹಿತ್ಯ ಮಂದಿರದಲ್ಲಿ ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಇಮ್ತಿಯಾಜ್ ಅಹಮದ್ ಅವರು, ಭಾರತದ ರಾಜಕೀಯ ಇತಿಹಾಸದಲ್ಲಿ ಮಾಣಿಕ್ಯವನ್ನು ನೋಡಬೇಕೆಂದರೆ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿ ನೋಡುವಾಗ ರಾಮಕೃಷ್ಣ ಹೆಗ್ಡೆರವರ ಹೆಸರು ಅಗ್ರಸ್ಥಾನದಲ್ಲಿ ಕಂಡು ಬರುತ್ತೆ ಎಂದು ಹೇಳಿದರು. ನಮ್ಮ ಭಾರತ ದೇಶದ ರಾಜಕೀಯ ಇತಿಹಾಸದಲ್ಲಿ ಒಂದು ಮಾಣಿಕ್ಯವನ್ನು ನಾವು ನೋಡಬೇಕು ಹಂಗೆ ಅಂತ ಹೇಳಿದ್ರೆ, ನಾವು ಇತಿಹಾಸದ ಪುಟಗಳನ್ನು ನಾವು ತಿರುಗಿಸಿ ನೋಡುವಾಗ ನಮ್ಮ ರಾಮಕೃಷ್ಣ ಹೆಗಡೆ ಅವ್ರ ಬಗ್ಗೆ ನಮ್ಗೆ ಇದಾಗುತ್ತೆ. ಅವರು ಮುಖ್ಯಮಂತ್ರಿಯಾಗಿ ಆದಾಗ ಒಂದು ಮಾತು ಹೇಳ್ತಾರೆ, ನನಗೆ ಕೆಂಪು ಗೂಟದ ಕಾರ್ ನನಗೆ ಬೇಡ, ಟ್ರಾಫಿಕ್ನಲ್ಲಿ ಯಾವುದೇ ಒಂದು ಸಿಗ್ನಲ್ ಇದ್ದಾಗ ಜೀರೋ ಟ್ರಾಫಿಕ್ ಯಾವಾಗಲೂ ಮಾಡಬಾರ್ದು. ಆಮೇಲೆ ನನ್ನ ಬಂಧು ಬಳಗನವರು ಯಾರು ನನ್ನ ಹತ್ರ ಬಂದು ನಾನು ಎಲ್ಲಿವರೆಗೂ ನಾನು ಕುರ್ಚಿನಲ್ಲಿ ಕೂರ್ಸಿರ್ತೀನೋ ಅಲ್ಲಿವರೆಗೂ ಯಾರು ಬರಬಾರ್ದು ಅಂತ ಹೇಳಿರೋಂಥ ಒಬ್ಬ ಮುಖ್ಯಮಂತ್ರಿ ಯಾರನ್ನ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ರಾಮಕೃಷ್ಣ ಹೆಗಡೆಯವರು. ನಮ್ಮ ರಾಜ್ಯದ 10ನೇ ಮುಖ್ಯಮಂತ್ರಿ ಆಗಿರ್ತಾರೆ. ಇವರು ಕೇಂದ್ರ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಿ ಮತ್ತು ಇಂಟರ್ನಲ್ ಅಫೈರ್ಸ್ ಮತ್ತು ಎಕ್ಸ್ಟರ್ನಲ್ ಅಫೈರ್ಸು ಫಾರಿನ್ ಕಂಟ್ರೀಸ್ನಲ್ಲಿನೋ ಒಂದು ಒಳ್ಳೆ ಒಂದು ಇಂಗ್ಲೀಷ್ನಲ್ಲಿ ಅಷ್ಟೊಂದು ವಾಕು ಚಾದಿರುತ್ತೆ ಒಂದು ಹೊಂದಿದ್ದಾರೆ ಅಂತ ಹೇಳಿದ್ರೆ, ಎಲ್ಲರನ್ನು ಒಂದು ಗೂಡಿಸಿ ತಗೊಂಡು ಹೋಗುವಂಥ ಒಬ್ಬ ರಾಜಕಾರಣಿ ನಮ್ಮ ದೇಶದಲ್ಲಿ ಯಾರನ್ನ ಇದ್ರು ಅಂತ ಹೇಳಿದ್ರೆ ಅದು ನಮ್ಮ ರಾಮಕೃಷ್ಣ ಹೆಗಡೆಯವರು ಅಂತ ಹೇಳ್ಕೊಳಕ್ಕೆ ನಾನು ಇದು ಮಾಡ್ತಾ ಇದ್ದೀನಿ. ಅವರ ಬಗ್ಗೆ ನಾನು ಮಾತಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರುವಂಥ ನಮ್ಮ ಗುರುಗಳಿಗೆ, ನಮ್ಮ ಗುರು ಹಿರಿಯರಿಗೆ, ಎಲ್ಲರಿಗೆ ನಾನು ವಂದಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ, ನನಗೆ ಕೆಂಪು ಗೂಟದ ಕಾರು ಬೇಡ, ಜೀರೋ ಟ್ರಾಫಿಕ್ ಮಾಡಬೇಡಿ, ನನ್ನ ಬಂಧು ಬಳಗದವರು ಯಾರು ಕೂಡ ನಾನು ಅಧಿಕಾರದಲ್ಲಿರುವಾಗ ಹತ್ತಿರ ಬರಬಾರ್ದೆಂದು ಹೇಳಿದ ಸರಳ ಸಜ್ಜನಿಕೆಯ ರಾಜಕೀಯ ವ್ಯಕ್ತಿ ರಾಮಕೃಷ್ಣ ಹೆಗಡೆ ಅವರು ಮಾತ್ರ ಎಂದಿದ್ದಾರೆ. ಕರ್ನಾಟಕ ರಾಜ್ಯದ 10ನೇ ಮುಖ್ಯಮಂತ್ರಿಯಾಗಿ, ಕೇಂದ್ರದ ಸಚಿವನಾಗಿ, ರಾಜ್ಯದ ಸಚಿವನಾಗಿ, ಇಂಗ್ಲಿಷ್ ಭಾಷೆಯಲ್ಲಿ ಹೆಚ್ಚು ವಾಕ್ ಚತುರ್ಥಿಯನ್ನು ಹೊಂದಿದ್ದು ಎಲ್ಲರನ್ನ ಒಂದುಗೂಡಿಸುವ ಕೆಲಸ ಮಾಡಿದ ನೆಚ್ಚಿನ ನಾಯಕರು ಅವರಾಗಿದ್ದರು. ಅವರ ಬಗ್ಗೆ ಮಾತನಾಡುವುದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ ಎಂದು ಹೇಳಿದರು. ಇದೇ ವೇಳೆಯಲ್ಲಿ ಮಾತನಾಡಿದ JDU ಮುಖ್ಯಸ್ಥರಾದ KGL ರವಿರವರು, ನನ್ನ 28 ವರ್ಷದ ರಾಜಕೀಯ ಇತಿಹಾಸದಲ್ಲಿ 10 ವರ್ಷಗಳು ಸತತವಾಗಿ ಈ ಪುಣ್ಯಾತ್ಮರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇರುವವನು ತುಮಕೂರು ಜಿಲ್ಲೆಯಲ್ಲಿ ನಾನೊಪ್ಪನೆ ಎನ್ನುವುದಕ್ಕೆ ಇಷ್ಟಪಡ್ತೇನೆ ಎಂದಿದ್ದಾರೆ. ರಾಮಕೃಷ್ಣ ಹೆಗ್ಡೆರವರ ಹೆಸರನ್ನು ಹೇಳಿಕೊಂಡು ಅಧಿಕಾರ ಮಾಡಿದವರು ಬಹಳಷ್ಟು ಜನರಿದ್ದಾರೆ. ರಾಜ್ಯದ BJP, ಕಾಂಗ್ರೆಸ್, JDS ಸೇರಿದಂತೆ ಹಲವು ಪಕ್ಷಗಳಲ್ಲಿ ಸಕ್ರಿಯರಾಗಿದ್ದಾರೆ. ಆದರೆ ಅವರ ಗುಣಗಾನವನ್ನು ಮಾಡುವುದಕ್ಕೆ ಯಾವೊಬ್ಬ ರಾಜಕಾರಣಿಯೂ ಸಿದ್ಧರಿಲ್ಲ. ಇವರ ಬಗ್ಗೆ ಅಸಡ್ಡೆ ತೋರುವಂತಹ ಜನಪ್ರತಿನಿಧಿಗಳಿಗೆ ನಾಚಿಕೆಯಾಗಬೇಕು ಎಂದಿದ್ದಾರೆ. ಯಾಕೆಂದ್ರೆ ಸುಮಾರು ನನ್ನ ರಾಜಕೀಯ 28 ವರ್ಷದ ಇತಿಹಾಸದಲ್ಲಿ 10 ವರ್ಷದಿಂದ ಸತತವಾಗಿ ಈ ಪುಣ್ಯಾತ್ಮನ ಬರ್ತಡೇ ಮಾಡ್ತಾರೆ ಅಂದರೆ ಇಡೀ ತುಮಕೂರು ಜಿಲ್ಲೆಯಲ್ಲಿ ನಾನು ಒಬ್ಬನೇ ಅಂತ ನಾನು ಹೇಳಬೇಕೆ ಇವತ್ತಿಂದ. ಯಾಕೆಂದರೆ ಇವರು ಹೆಸರು ಹೇಳ್ಕೊಂಡು ಅಧಿಕಾರ ಮಾಡಿರೋರು ಮಸ್ತಾಗಿದ್ದಾರೆ. ಇವತ್ತು BJPಲಿದ್ದಾರೆ, ಕಾಂಗ್ರೆಸ್ನಲ್ಲಿದ್ದಾರೆ, JDSನಲ್ಲಿದ್ದಾರೆ. ಆದರೂ ಸಹ ಇವತ್ತು ಅವರ ಗುಣಗಾನ ಮಾಡಲಿಕ್ಕೆ ಒಬ್ಬ ಮಂತ್ರಿ ಆಗ್ಬೋದು, ಶಾಸಕರಾಗ್ಬೋದು, ಈ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಇವತ್ತು ಇವ್ರ ಬಗ್ಗೆ ಅಸಡ್ಡೆ ತೋರಿಸೋರೆ ಅಂತ ಅಂದರೆ ನಾಚಿಕೆಯಾಗಬೇಕು ಇವತ್ತು ಜನಪ್ರತಿನಿಧಿಗಳು. ಆಮೇಲೆ ಅವ್ರ ಬಗ್ಗೆ ಏನು ಹೇಳೋದು, ಹೇಳೋಕ್ಕೆ ಪುಟಗಳು 100 ಪೇಜ್ ಆದರೂ ಸಾಲಲ್ಲ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ. ಇದು ನನ್ನ 9 ವರ್ಷ ಆಯ್ತು, ಕೂಡ 10ನೇ ವರ್ಷದಲ್ಲಿ ನಾನು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಮುಂದಿನ ನಾನು ಎಲ್ಲಿ ರಾಜಕಾರಣದಲ್ಲಿ ಇರ್ತೀನೋ ಇರೋ ಸಾಹಿತ್ಯ ಮಂದಿರ ಇರುತ್ತೆ, ನಾನು ಇರ್ತೀನಿ. ಇದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ನಾನು ಏನೇ ಆದ್ರೂ ಈ ಕಾರ್ಯಕ್ರಮ ಇದೇ ಜಾಗದಲ್ಲ ಎಲ್ಲನಾಗಲಿ ಈ ಕಾರ್ಯಕ್ರಮನ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕಡೆ ವರ್ಷ ಮಾಡೋಕ್ಕಾಗಲಿಲ್ಲ, ಆದರೂ ಸಹ ಶಾರದಾಂಬಾ ವೃದ್ಧಾಶ್ರಮ, ಶಿವಶೈಕ್ಷಣಿಕ ಅನಾಥಾಶ್ರಮದಲ್ಲಿ ಊಟದ ವ್ಯವಸ್ಥೆ ಮಾಡಿ ಇದು ಮಾಡ್ಕೊಂಬಂದಿವಿ. ಈ ರೀತಿಯಾಗಿ ಒಂದು ಹಲವಾರು ಕಾರ್ಯಕ್ರಮಗಳನ್ನ ನಾನು ಮಾಡ್ಕೊಂಬರ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ಬದುಕಿರುವವರೆಗೂ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗ್ತೇನೆ. ನಾನು ರಾಜಕೀಯದಲ್ಲಿದ್ದರೂ ಸರಿ, ಇಲ್ಲದೆ ಇದ್ದರೂ ಸರಿ ಎಂದು ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದರು. ಜೊತೆಗೆ ಕರುಣಾ ವಾರಿಯರ್ಸ್ಗಳಾದ ಹೆಚ್ ಗಂಗಮ್ಮ ಮತ್ತು ಸಮಾಜ ಸೇವಕ ನಟರಾಜು ಅವರಿಗೆ ಸನ್ಮಾನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ಕವಿತಾ ಕೃಷ್ಣ, ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷೆ ದಿವ್ಯಾ ಸೋಮಶೇಖರ್, ತ್ರಿವೇಣಿ ಲಲಿತೇಶ್ವರ್, ವೀರಪ್ಪ ದೇವರು, ಬಸವರಾಜು, ಮಲ್ಲೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು.